ವೀಕ್ಷಕರೇ ನಮಸ್ಕಾರ. ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ಅಂದರೆ 2022 ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ಕನ್ಯಾ ರಾಶಿಯವರ ಮಾಸ ಫಲ ಯಾವ ಪ್ರಕಾರದಲ್ಲಿದೆ, ಏನೆಲ್ಲ ವಿಶೇಷತೆಗಳಿದೆ, ಈ ಒಂದು ತಿಂಗಳಲ್ಲಿ ನಿಮಗಿರ್ತಕ್ಕಂತಹ ಪ್ಲಸ್ಗಳೇನು, ಮೈನಸ್ಗಳೇನು, ಏನೆಲ್ಲ ಅಡೆತಡೆಗಳು ಬರ್ಬೋದು, ಆ ಅಡೆತಡೆಗಳಿಗೆ ಏನೆಲ್ಲ ಪರಿಹಾರಗಳಿದೆ, ಮತ್ತು ನಿಮಗಿರ್ತಕ್ಕಂತಹ ಪ್ಲಸ್ಗಳನ್ನು ಯಾವ ರೀತಿ ಅದು ಒಂದು ದೊಡ್ಡ ರೂಪದಲ್ಲಿ ಕನ್ವರ್ಷನ್ ಮಾಡ್ಕೋಬೇಕು ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಈ ವಿಡಿಯೋ ಬಹಳ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಮಾಹಿತಿಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ವೀಕ್ಷಿಸಬಹುದು. ಬನ್ನಿ, ಆಗಿದ್ರೆ ನೋಡಿ, ಕನ್ಯಾ ರಾಶಿಯಲ್ಲಿ ಬರತಕ್ಕಂತಹ ನಕ್ಷತ್ರಗಳು ಯಾವುವು? ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಬರತಕ್ಕಂತಹ ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಈ ಫಲ ಸಮಾನವಾಗಿ ಅನ್ವಯ ಆಗುತ್ತೆ. ಇನ್ನು ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು. ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರ್ತಕ್ಕಂಥದ್ದು. ಮತ್ತು ಮಿತ್ರ ರಾಶಿಗಳು ಮೇಷ, ಮಿಥುನ, ಸಿಂಹ, ಆದರೆ ಶತ್ರು ರಾಶಿ, ಕಟಕ ರಾಶಿ. ವಿಶೇಷವಾದ ಗುಣ ಏನು ಅಂತಂದರೆ, ರಾಜಿ ಮಾಡಿಕೊಳ್ಳುವಂತಹ ಗುಣ, ಕಲಾ ವಿಮರ್ಶಕರಾಗಿರ್ತಕ್ಕಂತಹ ವಿಶೇಷವಾದ ಗುಣ. ಇನ್ನು ನಾನು ನಿಮಗೆ ಆಗಸ್ಟ್ ತಿಂಗಳ ಫಲವನ್ನು ತಿಳಿಸ್ತಾ ಇರೋದರಿಂದ, ಆಗಸ್ಟ್ ತಿಂಗಳಲ್ಲಿ ಯಾವ ದಿನ ನಿಮಗೆ, ಯಾವ ದಿನಾಂಕ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ, 6, 13, 15, 20, 24 ಮತ್ತು 26ನೇ ತಾರೀಕು ನಿಮಗೆ ತುಂಬ ಉಪಯುಕ್ತವಾದ, ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಹಳಷ್ಟು ಇರುತ್ತೆ ಈ ತಿಂಗಳಲ್ಲಿ. ನಿಮಗೇನಿರುತ್ತೆ ಅಂತಂದರೆ, ನಾನು ಗೆದ್ದೇ ಗೆಲ್ತೀನಿ, ಮಾಡೇ ಮಾಡ್ತೀನಿ ಅನ್ನುವಂಥ ಹೋಪ್ಸ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಆ ಕಾನ್ಫಿಡೆನ್ಸ್ ನಿಮ್ಮನ್ನು ಗೆಲ್ಲಿಸುತ್ತೆ, ನಿಜವಾಗ್ಲೂ ಅದು ಭಾಳ ಪ್ಲಸ್ಸಾಗಿ ಕನ್ವರ್ಟ್ ಆಗುತ್ತೆ. ನೀವು ಅಂದುಕೊಂಡಂಥ ಕಾರ್ಯಗಳಲ್ಲಿ ಭಾಳಷ್ಟು ಯಶಸ್ಸನ್ನು ಪಡೆಯೋದಕ್ಕೆ ನಿಮ್ಮ ಆತ್ಮವಿಶ್ವಾಸ ಅನ್ನುವಂಥದ್ದು, ನಿಮ್ಮ ಕಾನ್ಫಿಡೆಂಟು, ನಿಮ್ಮ ಕೈ ಹಿಡಿತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ನಿಮಗೆ ಬೇರೆ ಜನಗಳಿಂದ ಭಾಳಷ್ಟು ಸಹಕಾರ ಸಿಗುವಂಥದ್ದು, ನಿಮಗಿಂತ ಮೇಲಧಿಕಾರಿಗಳು, ಮೇಲ್ವರ್ಗದ ಜನರು ಅಥವಾ ಯಾರೋ ಗಣ್ಯ ವ್ಯಕ್ತಿಗಳು, ಇವರಿಂದ ನಿಮಗೆ ಭಾಳಷ್ಟು ಸಹಕಾರ, ಸಹಾಯ, ಮಾರ್ಗದರ್ಶನ, ಉಪಯೋಗ ಭಾಳಷ್ಟು ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಭಾಳಷ್ಟು ಸ್ಪಷ್ಟವಾಗಿರತಕ್ಕಂಥದ್ದು. ಇನ್ನು ಬಹಳಷ್ಟು ಜನ ಸ್ವಂತ ಮನೆ ಕೊಳ್ಳುವಂತಹ ಸಾಧ್ಯತೆಗಳು ಅಥವಾ ಮನೆ ಕಟ್ಟುವಂತಹ ಸಾಧ್ಯತೆಗಳು, ಇನ್ನು ಭೂಮಿಯ ಲಾಭ ಇರತಕ್ಕಂಥದ್ದು, ಇನ್ನು ಬಹಳಷ್ಟು ಬುದ್ಧಿಶಕ್ತಿ ಇದೆ, ವಿದ್ಯಾರ್ಥಿಗಳಿಗೂ ಕೂಡ ಭಾಳಷ್ಟು ಉತ್ತಮವಾಗಿರತಕ್ಕಂಥ ಫಲ ಇದೆ. ಅಂದರೆ ಟೋಟಲ್ಲಾಗಿ ನೀವು ಸಮಯ ಪ್ರಜ್ಞೆ ಅನ್ನುವಂಥದ್ದು ಇರುತ್ತೆ, ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ, ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋತೀರಿ, ಅದು ಇಲ್ಲಿ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ವಿಚಾರ. ಹಾಗಾಗಿ ಈ ತಿಂಗಳು ನಿಮ್ಮ ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಚುರುಕಾಗಿರುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನು ಈ ಭಾಳಷ್ಟು ಜನರಿಗೆ ಮದುವೆ ಬಗ್ಗೆ ಏನಾದರೂ ಚಿಂತನೆ ಮಾಡ್ತಾ ಇದ್ದರೆ, ಖಂಡಿತವಾಗಿಯೂ ಮದುವೆಯ ಒಂದಿಷ್ಟು ಬೆಳವಣಿಗೆಗಳು, ಮಾತುಕತೆ ಆಗುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು, ಏನೋ ಒಂದು ಮೂಮೆಂಟ್ಸ್ಗಳು ನಡೀತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ, ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡಿರ್ತೀರಿ, ಹಾಗಾಗಿ ಸಂಸಾರದಲ್ಲಿ ಯಾವುದೇ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದಿಲ್ಲ. ಇನ್ನು ನಿಮ್ಮ ಮಕ್ಕಳಿಗೆ ಏನಾದರೂ ಇದ್ದರೆ ಸ್ವಲ್ಪ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಚಿಂತೆ ಇರುತ್ತೆ, ಅವರ ಜೀವನದ, ಅವರ ಭವಿಷ್ಯತ್ತಿನ ಬಗ್ಗೆ ಒಂದಿಷ್ಟು ಯೋಜನೆಗಳು ರೂಪಿಸ್ತಕ್ಕಂತಹ ಸಾಧ್ಯತೆಗಳಿರ್ತದೆ. ಇನ್ನು ಉದ್ಯೋಗದಲ್ಲಿ ಒಂದಿಷ್ಟು ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಭಾಳಷ್ಟು ಜನರಿಗೆ ಭಾಳ ಸ್ವಲ್ಪ ಉದ್ಯೋಗದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು ಹೆಚ್ಚು, ಆದರೆ ಈ ಸಲ ಸ್ವಲ್ಪ ಉದ್ಯೋಗದಲ್ಲಿ ಒಂದಿಷ್ಟು ಅನುಕೂಲಗಳು, ಹಣ ಗಳಿಸುವಂತಹ ದಾರಿಗಳು ಸಿಗ್ಬೋದು ಅಥವಾ ದೊಡ್ಡ ಹೆಚ್ಚಿನ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಬರಬಹುದು. ಇನ್ನು ದೂರದ ಸ್ವಲ್ಪ ಊರಿನಲ್ಲಿ ಬಹಳಷ್ಟು ದಿನ ಉಳಿಯುವಂಥದ್ದು ಅಥವಾ ಯಾವುದೋ ಒಂದು ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗುವಂಥದ್ದು, ಒಂದಿಷ್ಟು ದೀರ್ಘವಾದಂತಹ ಪ್ರಯಾಣಗಳು ಭಾಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು, ಒಂದಿಷ್ಟು ಜನರು ವಾಹನ ಕೊಳ್ಳತಕ್ಕಂಥದ್ದು, ಇನ್ನು ಯಾವುದೇ ಕೆಲಸದಲ್ಲಿ ಆರಂಭ ಮಾಡಿದರೂ ಕೂಡ ಹಿನ್ನಡೆ ಅನ್ನುವಂಥದ್ದು ಬಹಳ ಕಡಿಮೆ,
ಯಾಕಂತಂದರೆ ಕೆಲಸದಲ್ಲಿ ಒಂದಿಷ್ಟು ಪ್ರಾರಂಭದಲ್ಲಿ ಆಚೆ ಈಚೆ ಇದ್ದರೂ ಕೂಡ ಅದರಲ್ಲಿ ಭಾಳಷ್ಟು ಯಶಸ್ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ಉದ್ಯೋಗದಲ್ಲಿ ಕೈಗಾರಿಕೆ ಕೆಲಸಗಳಲ್ಲಿ ಬಹಳಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಒಂದಿಷ್ಟು ಕ್ಯಾಲ್ಕುಲೇಷನ್ನು ಲೆಕ್ಕಾಚಾರ ಬುದ್ಧಿಶಕ್ತಿಯನ್ನು ಓಡಿಸಿ ನೀವು ಕೆಲಸ ಮಾಡೋದರಿಂದ ಒಂದಿಷ್ಟು ಅನುಕೂಲಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ನ್ಯಾಯಾಲಯದಲ್ಲಿ ಒಂದಿಷ್ಟು ಜಯಗಳಿಸ್ತಕ್ಕಂಥದ್ದು, ನ್ಯಾಯಾಲಯದ ಏನಾದರೂ ತೀರ್ಪುಗಳಿದ್ದರೆ ಅದು ನಿಮ್ಮ ಪರವಾಗಿ ಬರ್ತಕ್ಕಂಥದ್ದು, ವಕೀಲರಿಂದನೂ ಉತ್ತಮವಾಗಿರ್ತಕ್ಕಂಥ ಒಂದು ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವೇನಾದರೂ ವಂಶ ಪರಂಪರೆಯ ಉದ್ಯೋಗಗಳನ್ನು ಅವಲಂಬಿಸಿದ್ರಿದ್ದರೆ ಅದು ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸ್ ಮಾಡ್ತದೆ, ಒಂದಿಷ್ಟು ಅನುಕೂಲಗಳಾಗ್ಬೋದು. ಅಥವಾ ಭಾಳಷ್ಟು ಜನ ಮೂಲ ಹಳೆ ಕಸುಬನ್ನೇ ಪುನರಾವರ್ತನೆ ಮಾಡಿಕೊಂಡು ಒಂದಿಷ್ಟು ಉದ್ಯೋಗಗಳನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳಿದೆ. ಆದರೆ ಒಂದಿಷ್ಟು ಜನಗಳಿಂದ ವಾದ ವಿವಾದಗಳು, ಕದನಗಳು, ಕಲಹಗಳು, ಒಂದಿಷ್ಟು ಇದರಿಂದ ಏನಾದರೂ ಒಂದು ಇಶ್ಯೂಸ್ಗಳಿಂದ ಒಂದಿಷ್ಟು ದೂರ ಇರುವಂಥದ್ದು ಒಳ್ಳೆಯದು. ಯಾಕೆ ಬೇಕಾಗಿದೆ, ಯಾವುದೇ ಒಂದು ಗೊಂದಲಗಳಿಗೆ ತೊಂದರೆಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೃಷಿಕರಿಗೆ ಒಂದಿಷ್ಟು ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದಿಷ್ಟು ಜನರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ 50-50 ಇದೆ ಕೃಷಿಕರಿಗೆ ವಿಶೇಷವಾಗಿ. ಇನ್ನು ರಾಜಕೀಯ ನಾಯಕರಿಗೆ, ಇನ್ನು ಈ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇನ್ನು ಯಾವುದೇ ರೀತಿಯಿಂದ ಕಲೆಗಾರರು ಕಲೆಯಲ್ಲಿ ತೊಡಗಿಸ್ಕೊಂಡಿದ್ದರೆ, ಕಲಾ ಸೇವೆ ಮಾಡ್ತಾಯಿದ್ರೆ ಅಂಥವ್ರಿಗೂ ಕೂಡ ಒಂದಿಷ್ಟು ಪಾಸಿಟಿವ್ ಆಗ್ತಕ್ಕಂಥದ್ದು, ಒಂದಿಷ್ಟು ಲಾಭಾಂಶಗಳನ್ನು ಗಳಿಸ್ತಕ್ಕಂಥದ್ದು, ಹೆಸರುಗಳು ಕೀರ್ತಿಯನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಸ್ವಲ್ಪ ಕಾಮಾಲೆ ತೊಂದರೆ ಇರತಕ್ಕಂಥವ್ರು ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ನಿಮ್ಮ ಪತಿಯೋ ಅಥವಾ ಪತ್ನಿಯೋ ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಕಂಡು ಬರ್ತಾ ಇರತಕ್ಕಂಥದ್ದು, ಸ್ವಲ್ಪ ವ್ಯಾಯಾಮ, ಯೋಗ, ಧ್ಯಾನ ಈ ರೀತಿ ಮಾಡ್ತಕ್ಕಂಥದ್ದು ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಕಂಡುಬರುತ್ತೆ. ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಹೇಳಿದ್ದೀನಿ, ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಇದ್ದಾವೆ. ಎಲ್ಲವೂ ಪ್ಲಸ್ ಇಲ್ಲ ಕನ್ಯಾರಾಶಿಯವರಿಗೆ. ಈ ಆಗಸ್ಟ್ ತಿಂಗಳಲ್ಲಿ ಮೊದಲಾರ್ಧ ಯಾವ ಪ್ರಕಾರದಲ್ಲಿದೆ ಅಂದರೆ, 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಅಂತ ನೋಡೋದಾದರೆ, ಸ್ವಲ್ಪ ವ್ಯಾಪಾರ ಒಪ್ಪಂದಗಳು ಏನಾದರೂ ಇದ್ದರೆ, ಹಣಕಾಸಿನ ವ್ಯವಹಾರಗಳೇನಾದರೂ ಇದ್ದರೆ ಒಂದಿಷ್ಟು ಎಚ್ಚರಿಕೆಯಿಂದ ಮಾಡಬೇಕು. ಒಂದಿಷ್ಟು ಮುಂದೂಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಸ್ವಲ್ಪ ಈ ವ್ಯಾಪಾರದಲ್ಲಿ ಹಿತಶತ್ರುಗಳಿಂದ ಒಂದಿಷ್ಟು ಕಿರುಕುಳಗಳು ಉಂಟಾಗುವಂಥದ್ದು, ಶತ್ರುಗಳ ಬಾಧೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಇದರಿಂದ ಏನಾಗುತ್ತೆ, ಸ್ವಲ್ಪ ಮನಸ್ಸಿಗೆ ಅಶಾಂತಿಗಳು ಕಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ವಲ್ಪ ಉದ್ಯೋಗದ ಅವಕಾಶಗಳು ಭಾಳಷ್ಟು ಕೊರತೆ ಆಗ್ಬೋದು, ನಿರುದ್ಯೋಗದ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಮಾಡುವಂಥ ಕೆಲಸಗಳಲ್ಲಿ, ವಿವಾಹಗಳಲ್ಲಿ ಸ್ವಲ್ಪ ವಿಘ್ನಗಳು ಎದುರಾಗಬಹುದು ಜನಗಳಿಂದ. ಒಂದಿಷ್ಟು ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿಗಳು ಇರತಕ್ಕಂಥದ್ದು, ಮತ್ತು ನೀವು ಪುರುಷರಾಗಿದ್ದರೆ ಸ್ತ್ರೀಯರಿಂದ ಅಥವಾ ನೀವು ಸ್ತ್ರೀಯರಾಗಿದ್ದರೆ ಪುರುಷರಿಂದ, ಅಂದರೆ ವಿರುದ್ಧ ಲಿಂಗದ ವ್ಯಕ್ತಿಗಳ ಒಂದು ಜನಗಳಿಂದ ಒಂದಿಷ್ಟು ಅನುಕೂಲತೆಗಳು ಉಂಟಾಗುವಂಥದ್ದು. ಇನ್ನು ಸ್ವಲ್ಪ ಕೆಲವೊಂದು ಶರೀರಕ್ಕೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆಗಳು ಒಂದಿಷ್ಟು ಜನರಿಗೆ ಕಂಡುಬರುತ್ತೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಲ್ಲಿರತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು. ಇನ್ನು ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಫಲ ಇದೆ ಅಂತ ನೋಡೋದಾದರೆ, 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಒಂದು ಫಲ ನೋಡೋದಾದರೆ, ಸ್ವಲ್ಪ ಕೆಲವೊಂದು ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಏರುಪೇರು ಉಂಟಾಗ್ತಕ್ಕಂಥದ್ದು, ಕೆಲವೊಂದು ಹಣಕಾಸಿನಲ್ಲಿ ಕೊರತೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ನಡವಳಿಕೆಯಿಂದ ನೀವೇನು ಒಂದು ಸರಿಯಾಗಿ ನಿಭಾಯಿಸುವಂಥದ್ದು ಬಹಳ ಮುಖ್ಯ ಇಲ್ಲಿ. ಸರಿಯಾಗಿ ನಿಭಾಯಿಸಿದ್ದೇ ಆದರೆ ಒಂದಿಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ಬೋದು. ಅನವಶ್ಯಕವಾಗಿರ್ತಕ್ಕಂಥ ಕಿರಿಕಿರಿಗಳು ಇರ್ತವೆ, ಅದನ್ನು ಎಚ್ಚರಿಕೆಯಿಂದ ನೀವು ನಿಭಾಯಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಸ್ವಲ್ಪ ಅದೇ ಇಲ್ಲೂ ಕೂಡ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಿಂದ ಒಂದಿಷ್ಟು ಸಹಾಯ, ಧನ ಸಹಾಯ ಆಗುವಂಥದ್ದು, ಬರುವಂಥ ಸಮಸ್ಯೆಗಳಿಗೆ ಒಂದಿಷ್ಟು ಸರಿದೂಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಿ ಒಂದಿಷ್ಟು ಮೋಸವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ. ಹಣಕಾಸಿಂದ ಏನಾದರೂ ವ್ಯವಹಾರ ಇದ್ದರೆ ಸ್ವಲ್ಪ ಹುಷಾರಿಂದ ಮಾಡಿ, ಯಾವುದೇ ಒಂದು ಮಧ್ಯಸ್ಥಿಕೆ ವಹಿಸುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಯಾರಿಗೋ ಏನೋ ದುಡ್ಡು ಅಥವಾ ವಸ್ತುನ ಏನೋ ಕೊಡ್ತಾ ಇದ್ದಾರೆ ಅಂತಂದರೆ ನಂಬಿಕೆಯನ್ನು ಪರಿಶೀಲಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಒಂದಿಷ್ಟು ಈ ಆಗಸ್ಟ್ ತಿಂಗಳ ಒಂದು ಪೂರ್ಣ ಫಲ ನೋಡೋದಾದರೆ 50-50 ಅಂತ ಹೇಳ್ಬೋದು. ಒಂದಿಷ್ಟು ಮೈನಸ್ ಪಾಯಿಂಟ್ಗಳಿಗೆ ಪರಿಹಾರಗಳನ್ನು ಕೂಡ ಖಂಡಿತವಾಗಲೂ ತಿಳಿಸ್ಕೊಡ್ತಾ ಇದ್ದೇನೆ, ಅದು ನಿಮಗೆ ಭಾಳ ಉಪಯೋಗ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸಿದ್ದೀನಿ. ಯೂಸ್ ಆಗಿದ್ದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು
ಮರೀಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ 12 ರಾಶಿಯವರ ಒಂದು ಫಲ ಲಿಂಕು ಕೂಡ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡ್ಬೋದು. ಸರಿ, ಹಾಗಿದ್ದರೆ ಈ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಒಂದಿಷ್ಟು ಮೈನಸ್ ಪಾಯಿಂಟ್ಗಳಿರ್ತಕ್ಕಂಥದ್ದು, ಈ ಮೈನಸ್ ಪಾಯಿಂಟ್ಗಳಿಗೆ ಏನು ಒಂದು ಪರಿಹಾರಗಳನ್ನು ನೋಡೋದಾದರೆ, ನೋಡಿ, ಶ್ರೀ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆಯಿಂದ ಪೂಜೆ ಮಾಡ್ತಕ್ಕಂಥದ್ದು ಭಾಳಷ್ಟು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು. ಇನ್ನು ನಿಮಗೆ ಅನುಕೂಲ ಇತ್ತು ಅಂತಂದರೆ, ಸ್ವಲ್ಪ ಬಡ ರೋಗಿಗಳಿಗೆ ಹಾಲು ಅಥವಾ ಹಣ್ಣು ಈ ರೀತಿ ಆಸ್ಪತ್ರೆಗಳಿಗೆ ಹೋಗಿ ದಾನವನ್ನು ನೀಡ್ತಕ್ಕಂಥದ್ದು ಕೂಡ ಉಪಯುಕ್ತವಾಗಿರತಕ್ಕಂಥದ್ದು. ಇನ್ನು ನಿಮಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಉಪಯೋಗವಿಲ್ಲದಿರತಕ್ಕಂಥ ವಸ್ತುಗಳನ್ನು ಸಾಧ್ಯವಾದಷ್ಟು ಮನೆಯಲ್ಲಿ ಇಡುವಂಥದ್ದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇನ್ನು ನಿಮಗೆ ಸುಲಭವಾಗಿರತಕ್ಕಂಥ ವಿಚಾರ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಅಥವಾ ಶಿವಸಹಸ್ರನಾಮವನ್ನು ಪಠಣ ಮಾಡ್ತಕ್ಕಂಥದ್ದು ನಿಮಗೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ ಸಿಗುತ್ತೆ. ಒಂದಿಷ್ಟು ಮೈನಸ್ ಪಾಯಿಂಟ್ಗಳಿಗೆ ಒಂದಿಷ್ಟು ಈ ಪರಿಹಾರಗಳನ್ನು ಯಾವುದಾದ್ರೂ ಒಂದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡು, ನಿಮಗಿರ್ತಕ್ಕಂಥ ಸಮಸ್ಯೆಯನ್ನು ದೂರ ಮಾಡಿಕೊಂಡು, ಶ್ರದ್ಧೆಯಿಂದ ಕಾಯ ವಾಚ ಮನಸ್ಸ ಇಚ್ಛಾಶಕ್ತಿಯಿಂದ ಕೆಲಸವನ್ನು ಮಾಡಿಕೊಂಡು, ಬರುವಂಥ ಅಡೆತಡೆಗಳನ್ನು ದೂರ ಮಾಡಿಕೊಂಡು ನೀವು ಜೀವನದಲ್ಲಿ ಸುಖಿಯಾಗಿರಿ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.